ರಾಜ್ಯದಲ್ಲಿ ಸೋಂಕು ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಜಾಸ್ತಿ ಆಗ್ತಾನೇ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಕೂಡ ನಡೆಯುತ್ತೆ ಮುಖ್ಯ ಕಾರ್ಯದರ್ಶಿಗಳಾಗಿರತಕ್ಕಂತ ರವಿಕುಮಾರ್ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೇಂದ್ರದ ಜೊತೆ ಇವತ್ತು ಸಭೆಯನ್ನ ಮಾಡುತ್ತಾರೆ ಸೋ ನೋಡಬೇಕು ಕೇಂದ್ರ ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡುವಂತ ಸಾಧ್ಯತೆ ಇದೆ ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡಬೇಕು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಮಹಾರಾಷ್ಟ್ರದಂತೆ ರಾಜ್ಯದಲ್ಲಂತೂ ನೈಟ್ ಕರ್ಫ್ಯೂ ಜಾರಿ ಇಲ್ಲ ಸೋ ಇದನ್ನ ಸಭೆಗೆ ಮುನ್ನ ಸ್ಪಷ್ಟಪಡಿಸಿದ್ದಾರೆ ರವಿಕುಮಾರ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕರೋನಾ ಬ್ಲಾಸ್ಟ್ ಅನ್ನುವಂತ ಸುದ್ದಿ ಇದೆ ಕರೋನಾ ಲಸಿಕೆಯನ್ನ ಎಲ್ಲರೂ ತಗೊಳ್ಳಲೇಬೇಕು ಯಾಕೆಂದ್ರೆ ಚೀಫ್ ಸೆಕ್ರೆಟರಿ ಸಹ ತಗೊಂಡಿದ್ದಾರೆ ಅದರ ಮಾದರಿ ಮೂಲಕ ಸರ್ ನೀವು ವ್ಯಾಕ್ಸಿನ್ ತಗೊಂಡ್ರಿ ಸರ್ ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ ಈ ನಿನ್ನೆಯಿಂದ ನಾನು ಎಲಿಜಿಬಿಲಿಟಿ ಬಂತು ಅದಕ್ಕೆ ಇವತ್ತು ತಗೊಂಡ್ಬಿಟ್ಟೆ ನಾನು ವ್ಯಾಕ್ಸಿನ್ ಸರ್ ವ್ಯಾಕ್ಸಿನ್ ಯಾಕೆ ತಗೋಬೇಕು ಅನ್ನೋದು ಎಲ್ಲರ ಪ್ರಶ್ನೆ ವ್ಯಾಕ್ಸಿನ್ ಯಾಕೆ ತಗೋಬೇಕಂದ್ರೆ ಈಗ ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿವಸ 3513 ಕೇಸಸ್ ಬಂತು ಈಗ ಬಹಳ ಜೋರಾಗಿ ಹಬ್ತಾ ಇದೆ ಕೊರೋನಾ ಈ ಸತಿ ಅಂತೂ ಬಹಳ ಜೋರಾಗಿ ಹಬ್ತಾ ಇದೆ ಎಲ್ಲರೂ ಜೋಪಾನವಾಗಿ ಇರಬೇಕು ಎಲ್ಲರೂ ಈಗ ವ್ಯಾಕ್ಸಿನ್ ಬಂದಿದೆ ವ್ಯಾಕ್ಸಿನ್ ಹಾಕೊಂಡ್ರೆ ಅಟ್ಲೀಸ್ಟ್ ಅದರ ಇಂಟೆನ್ಸಿಟಿ ಕಮ್ಮಿ ಆಗ್ತದೆ ಸ್ವಲ್ಪ ಎಫೆಕ್ಟ್ ಕಮ್ಮಿ ಆಗ್ತದೆ ಇಲ್ಲದಿದ್ದರೆ ಡೆತ್ ರೇಟು ಸ್ವಲ್ಪ ಜಾಸ್ತಿ ಆಗಿಬಿಡ್ತದೆ ಎಲ್ಲರೂ ವ್ಯಾಕ್ಸಿನ್ ಹಾಕ್ಕೊಳ್ಳಿ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ ಎಲ್ಲರೂ ವ್ಯಾಕ್ಸಿನ್ 45 ವರ್ಷ ಮೇಲೆ ಇದ್ದವರೆಲ್ಲ ವ್ಯಾಕ್ಸಿನ್ ಹಾಕೋಬೇಕು ಸರ್ ಫೆಸಿಲಿಟಿ ಏನು ಜಾಸ್ತಿ ಮಾಡ್ತಿದೆ ಸರ್ ಎಲ್ಲರೂ ಕೆಲವರಿಗೆಲ್ಲ ತುಂಬಾ ಆಸಕ್ತಿ ಇದೆ ನೀವೇ ನೋಡಿದಿರಿ ಫಸ್ಟ್ ಡೇ ಅಂತೂ ತುಂಬಾ ಜನ ಏಜ್ಡ್ ಪರ್ಸನ್ಸ್ ಎಲ್ಲ ಬರ್ತಿದ್ರು ಈಗ ಯಾರು ಬರ್ತಲ್ಲವೋ 35000 ಮಾಡಿದೀವಿ ನಿನ್ನೆ ಬೆಂಗಳೂರಿನಲ್ಲಿ 3,00,000 ವ್ಯಾಕ್ಸಿನೇಷನ್ ಒಂದು ದಿವಸಕ್ಕೆ ಮಾಡಕ್ಕೆ ನಮಗೆ ಸಾಮರ್ಥ್ಯ ಇದೆ ಆದರೂ 35-40,000 ಜಾಸ್ತಿ ಬರ್ತಾ ಇಲ್ಲ ಎಲ್ಲರೂ ಜಾಸ್ತಿ ಜನ ಬರಬೇಕು ಪ್ರಾಬ್ಲಮ್ ಇಲ್ಲ ಎಲ್ಲ ಕಡೆ ಈಗ ಸಬ್ ಸೆಂಟರ್ಸ್ನಲ್ಲಿನೂ ಮಾಡ್ತಾ ಇದ್ದೀವಿ ಎಲ್ಲ ಪಿ ಎಸ್ ಸಿದಲ್ಲಿದೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿದೆ ಸೊ ಎಲ್ಲಿ ಬೇಕಾದರೂ ಮಾಡ್ಕೋಬಹುದು ಇನ್ನೇನಾದರೂ ಸವಲತ್ತು ಬೇಕಾದರೂ ಕೇಳಿ ಬಟ್ ಎಲ್ಲರೂ ವ್ಯಾಕ್ಸಿನ್ ಹಾಕ್ಕೊಳ್ಬೇಕು ಸರ್ ನಿಮ್ಮ ಪ್ರಕಾರ ಎಲ್ಲ ಕರೋನಾ ಪೀಕ್ಗೆ ಹೋಗಿದ್ದು ನೋಡಿ ಕಡಿಮೆ ಆಗಿರೋದು ನೋಡಿದ್ರಿ ಎಲ್ಲ ನೋಡಿದ್ರಿ ಮತ್ತೆ ಪೀಕ್ಗೆ ಹೋಗ್ತಿದೆ ಏನು ಸರ್ ರೀಸನ್ ಆ್ಯಕ್ಚುಲಿ ಕರೋನಾ ಬಗ್ಗೆ ಹೇಳೋಕ್ಕಾಗಲ್ಲಮ್ಮ ಅದು ಯಾವ ಥರ ಆಗ್ತಾ ಇದೆ ಎಲ್ಲ ರಾಜ್ಯ ಎಲ್ಲ ದೇಶಗಳಲ್ಲಿ ಅದೇ ಥರ ಆಗಿದೆ ಈಗ ಯುರೋಪ್ ದೇಶದಲ್ಲಿ ಯುರೋಪ್ ರಾಜ್ಯಗಳಲ್ಲಿ ಈಗ 3ನೇ ಪೀಕ್ ಬರ್ತಾ ಇದೆ 3ನೇ ಅಲೆ ಬರ್ತಾ ಇದೆ ನಮಗೆ ಈಗ 2ನೇ ಅಲೆದಲ್ಲಿ ಇದ್ದೀವಿ ಸೊ ನಾವು ಕೇರ್ಫುಲ್ ಆಗಿರಬೇಕು ಅದನ್ನು ನಾವೇನು ಮಾಡೋಕ್ಕಾಗಲ್ಲ ದೇರ್ ಇಸ್ ನೋ ವ್ಯಾಕ್ಸಿನ್ ಇದೆ ಅದಕ್ಕೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಎಲ್ಲರೂ ವ್ಯಾಕ್ಸಿನ್ ಹಾಕ್ಕೊಳ್ಳಿ ಜೋಪಾನವಾಗಿರಿ ಓಡಾಡಬೇಡಿ ಮಾಸ್ಕ್ ಹಾಕ್ಕೊಳ್ಳಿ ಸರ್ಕಾರನೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಹಾಕಬೇಕಂತ ಈಗಿದೆ ಇಲ್ಲದೇ ಇದ್ದರೆ ಇದು ಹಬ್ತಾ ಇದೆ ಭಾಳ ಜೋರಾಗಿ ಹಬ್ತಾ ಇದೆ ಸರ್ ಏನು ರೆಸ್ಟ್ರಿಕ್ಷನ್ ಬರ್ಬೋದು ಬಿಕಾಸ್ ಪ್ರಿಪೇರ್ ಆಗಬೇಕಲ್ಲ ಸರ್ ಮೆಂಟಲಿ ಜನ ಏನು ರೆಸ್ಟ್ರಿಕ್ಷನ್ ಹಾಕಬೇಕು ಅಂತ ಇವತ್ತು ಡಿಸೈಡ್ ಮಾಡ್ತೀವಿ ಕಾನ್ಫರೆನ್ಸಸ್ ಇದೆ ಮತ್ತೆ ಮೀಟಿಂಗ್ಸ್ ಗಳಿವೆ ಏನೆಲ್ಲ ಡಿಸಿಷನ್ ಅಂದ್ರೆ ಇವಾಗ ಕಿವಿ ಮಾತು ಅಂತ ಹೇಳೋದಾದ್ರೆ ಜನಕ್ಕೆ ಈಗ 11 ಗಂಟೆಗೆ ಕ್ಯಾಬಿನೆಟ್ ಸೆಕ್ರೆಟರಿ ಗವರ್ನಮೆಂಟ್ ಆಫ್ ಇಂಡಿಯಾ ಅವರು ಮೀಟಿಂಗ್ ತಗೋತಾ ಇದ್ದಾರೆ ಅವ್ರದೆಲ್ಲ ಕೇಳ್ಕೊಂಡು ಆಮೇಲೆ ಏನು ಡಿಸಿಷನ್ ಏನೇನು ರೆಸ್ಟ್ರಿಕ್ಷನ್ಸ್ ಹಾಕಬೇಕು ಅಂತ ಇವತ್ತೇ ನಾವು ಡಿಸೈಡ್ ಮಾಡಿ ಹಾಕ್ತೀವಿ ಸರ್ ಅಧಿಕಾರಿ ವರ್ಗದ ವತಿಯಿಂದ ಏನು ಪ್ರಸ್ತಾವನೆ ಏನು ಸರ್ ಪ್ರೆಸೆಂಟೇಷನ್ ಅವರಿಗೆ ನಾವು ಒಂದೇ ಸತಿ ಆರ್ಡರ್ ಮಾಡ್ತೀವಲ್ಲ ಪ್ರಸ್ತಾವನೆ ಆಮೇಲೆ ನೋಡೋಣ ಆರ್ಡರ್ಸ್ ಇವತ್ತೇ ಬರ್ತವೆ ಸರ್ ನಿನ್ನೆ ಅಂತೂ ಸ್ಕೂಲ್ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದ್ಬಿಟ್ರಿ ಯಾಕಂದ್ರೆ ಅಷ್ಟು ಸ್ಪೀಡ್ ಅಪ್ ಆಗಿ ಒಂದೇ ಸಲ ಈ ಡಿಸಿಷನ್ ತಗೊಂಡ್ಬಿಟ್ರಿ ಈಗ ಬೇರೆ ಯಾವ್ಯಾವ್ದ್ರ ಮೇಲೆ ಈ ರೀತಿ ಪರಿಣಾಮ ಬೀರ್ಬೋದು ಸರ್ ಪರಿಣಾಮ ಏನಿಲ್ಲ ಯಾವ ತರ ಈ ಜನ ಒಗ್ಗಟ್ಟಾಗಿ ಓಡಾಡೋದು ಅದು ಕಮ್ಮಿ ಮಾಡಬೇಕು ದಟ್ ಇಸ್ ದ ಫಸ್ಟ್ ಪ್ರಿಫರೆನ್ಸ್ ಅದು ಮಾಡಬೇಕು ಪ್ಲಸ್ ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನಿದೆ ಅದನ್ನು ಪಾಲನೆ ಮಾಡಬೇಕು ಇದರ ಪರವಾಗಿ ಏನೇನು ಮಾಡೋಕ್ಕಾಗ್ತದೆ ಇವತ್ತು ಮಾಡಿಬಿಡ್ತೀವಿ ಎಕ್ಸಾಕ್ಟ್ಲಿ ಮಾರ್ಕೆಟು ಮಾಲ್ಗಳಲ್ಲಿ ಮತ್ತೆ ಜೊತೆಗೆ ಸಿನಿಮಾ ಥಿಯೇಟರ್ಗಳಲ್ಲಂತೂ ಕಂಪ್ಲೀಟ್ಲಿ ಜನ ಓಡಾಡ್ತಿದ್ದಾರೆ ಸರ್ ಹೌದು ಓಡಾಡ್ತಿದ್ದಾರೆ ಜನಕ್ಕೂ ತಿಳುವಳಿಕೆ ಇರಬೇಕು ಜಾಸ್ತಿ ಹಬ್ತಾ ಇದೆ ಸೊ ಒಂದು ಆಗ್ತಾ ಇದೆ ಬೆಂಗಳೂರಿನಲ್ಲಿ ಈಗ ನೋಡ್ತಾ ಇದ್ದೀವಿ ನಾವು ಸ್ಲಮ್ಸ್ನಲ್ಲಿ ಬರ್ತಾ ಇಲ್ಲ ಜಾಸ್ತಿ ಇಟ್ ಈಸ್ ಕೋರ್ಮಂಗಳ ಹೆಚ್ ಎಸ್ ಆರ್ ಲೇಔಟು VTM ಆ ಕಡೆ ಜಾಸ್ತಿ ಬರ್ತಾ ಇದೆ ಸೊ ಇಟ್ ಈಸ್ ಅ ಡಿಫ್ರೆಂಟ್ ಲೆವೆಲ್ ವಿಚ್ ಈಸ್ ಎಫೆಕ್ಟಿಂಗ್ ಅದಕ್ಕೋಸ್ಕರ ನಾವು ಆ್ಯಕ್ಷನ್ ತಗೋಬೇಕಾಗ್ತದೆ ಸರ್ಕಾರ ಕೂಡಲೇ ನಿರ್ಧಾರ ತಗೋತದೆ ಇವತ್ತು ಸರ್ ಕಂಟೈನ್ಮೆಂಟ್ ಝೋನ್ಸ್ಗಳು ಮತ್ತೆ ಮನೆ ಮುಂದೆ ಮತ್ತೆ ಪೋಸ್ಟ್ಗಳು ವಾಪಸ್ ಆಗುತ್ತಾ ಇಲ್ಲ ಕಂಟೈನ್ಮೆಂಟ್ ಝೋನ್ ಬರ್ತದೆ ಮಿನಿ ಕಂಟೈನ್ಮೆಂಟ್ ಝೋನ್ ಸೊ 5 ಕೇಸ್ಗಿಂತ ಜಾಸ್ತಿ ಒಂದು ಕಡೆ ಬಂದರೆ ಅದಕ್ಕೆ ಕಂಟೈನ್ಮೆಂಟ್ ಝೋನ್ ಅಂತ ಮಾಡ್ತೀವಿ ಈ ಪೋಸ್ಟರ್ಸ್ ಹಾಕೋದು ಅದೆಲ್ಲ ಮಾಡೋದಿಲ್ಲ ಯಾವ ಥರ ಸರ್ ಕಂಟೈನ್ಮೆಂಟ್ ಝೋನ್ ಅಂದರೆ ಹೊರಗಡೆ ಬರ್ದಿರೋದು ಅಂದರೆ ಫುಲ್ ಅಷ್ಟೇ ಜನ ಆ ಏರಿಯಾದಲ್ಲಿ ಬರ್ದು ಈಗ ಏನಾದರೂ ಫ್ಲ್ಯಾಟ್ಸ್ನಲ್ಲಿ ಬಂದರೆ ಆ ಫ್ಲೋರ್ ಕಂಟೈನ್ಮೆಂಟ್ ಝೋನು ಚಿಕ್ಕ ಚಿಕ್ಕ ಸ್ಮಾಲ್ ಕಂಟೈನ್ಮೆಂಟ್ ಝೋನ್ಸು ಆ ಥರ ಪೋಸ್ಟರ್ ಪೂರ್ತಿ ಎಂಟೈರ್ ಏರಿಯಾ ಲಾಕ್ಡೌನ್ ಮಾಡಲ್ಲ ಸ್ಮಾಲ್ ಕಂಟೈನ್ ಆ ಥರ ಪೂರ್ತಿ ಮಾಡಲ್ಲ ಫ್ಲ್ಯಾಟ್ ಬಂದರೆ ಒಂದು ಫ್ಲೋರು ಆ ಥರ ಖಾಸಗಿ ಬಿಲ್ಡಿಂಗ್ ಅದ ಖಾಸಗಿ ಬಿಲ್ಡಿಂಗ್ ಅದ ಬಿಲ್ಡಿಂಗ್ ಸುತ್ತು ಮಾಡಿಬಿಡೋದು ಅವರು ಹೊರಗಡೆ ಯಾರು ಬರಬಾರ್ದು ಬಿಲ್ಡಿಂಗಿಂದ ಪೀಪಲ್ ಶುಡ್ ಬಿ ಮೋರ್ ಅವೇರ್ ಅವರು ಬರಬಾರದು ಈಗ ಕೆಲವು ಜನ ನಾವು ನೋಡಿದ್ದೀವಿ ಪಾಸಿಟಿವ್ ಆದ್ರೂ ಓಡಾಡ್ತಿದ್ದಾರೆ ಅವ್ರಿಗೆ ಈಗ ಹ್ಯಾಂಡ್ ಸ್ಟ್ಯಾಂಪಿಂಗ್ ಮಾಡೋಣ ಅಂತ ಇದ್ದೀವಿ ನಾವು ಯಾವಾಗ ಹ್ಯಾಂಡ್ ಸ್ಟ್ಯಾಂಪಿಂಗ್ ಬರುತ್ತೆ ಅಂತ ತುಂಬಾ ದಿನ ಆಯ್ತು ಸರ್ ಮಿನಿಸ್ಟರ್ ಹೇಳಿ ತುಂಬಾ ದಿನ ಆಗೋಯ್ತು ಶುರು ಮಾಡ್ತೀವಿ ಈಗ ಕಮಿಷನರ್ ಬರ್ತಾರೆ ಹೊಸ ಕಮಿಷನರ್ ತಗೊಂಡಿದ್ದಾರೆ ಚಾರ್ಜ್ ನಾವು ಡಿಸ್ಕಸ್ ಮಾಡ್ತೀವಿ ಇವತ್ತನ್ನ
ಇಂಪ್ಲಿಮೆಂಟ್ ಎವ್ರಿಥಿಂಗ್. ಮಾರ್ಚ್ 19ನೇ ತಾರೀಕು ತಜ್ಞರು ಒಂದು ವರದಿ ಕೊಟ್ಟಿದ್ರು ಸರ್, ಸೂಕ್ಷ್ಮವಾಗಿ ಹೇಳಿದ್ರು 3000 ಕೇಸ್ ಬಂದ್ಬಿಟ್ರೆ ನೈಟ್ ಕರ್ಫ್ಯೂ ಮಾಡಿ ಅಂತ. ನೈಟ್ ಕರ್ಫ್ಯೂ ಅದೆಲ್ಲ ಇದರ ಬಗ್ಗೆ ಯೋಚನೆ ಮಾಡಿಲ್ಲ. ಮಾಲ್ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳುತ್ತೀರಾ ಸರ್, ಮಾರ್ಕೆಟ್ ಬಗ್ಗೆ ಏನಾದರೂ ಮಾಡ್ತೀರಾ? ಮಾಲು ಮಾರ್ಕೆಟ್ ಅಂತ ಏನಿಲ್ಲ, ಜನ ಸೇರಬಾರದು ಜಾಸ್ತಿ. ದಟ್ ಇಸ್ ಅವರ್ ಇಂಟೆನ್ಷನ್. ಈ ಫಂಕ್ಷನ್ಸ್ಗಳು ಮತ್ತೇನಾದ್ರು ಹಿಡಿತಕ್ಕೆ ಸಿಗೋ ಸಾಧ್ಯತೆ ಇದೆಯಾ ಸರ್? ಫಂಕ್ಷನ್ಸ್ಗೆ ಈಗಾಗಲೇ ರೆಸ್ಟ್ರಿಕ್ಷನ್ಸ್ ಇದೆ. ಇವತ್ತು ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಮಾತಾಡಿಕೊಂಡು ಆಮೇಲೆ ನಾವು ಇಂಡಿಯೇಷನ್ ತಗೊಳ್ಳೋದಾಗ. ನಿಮ್ಮ ಪ್ರಪೋಸಲ್ಸ್ ಏನು ಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಮುಂದೆ? ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಮುಂದೆ ಪ್ರಪೋಸಲ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಎಲೆಕ್ಷನ್ಸು, ಅದರ ಪ್ರಕಾರವಾಗಿ ನಮ್ಮ ಸ್ಟೇಟ್ಗೆ ಏನು ಬೇಕು ನಾವು ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ. ನಾವು ಏನು ನಿರೀಕ್ಷೆ ಮಾಡ್ಬೋದು ಸರ್ ಸಂಜೆ ಅಷ್ಟೊತ್ತಿಗೆ ಆದೇಶ ನೋಡಿ ನೋಡಿದ ನಂತರ? ಈಗ ನಿರೀಕ್ಷೆ ಮಾಡೋದನ್ನು ಹಿಂಗೆ ಇಷ್ಟು ಬೇಗ ಹೆಂಗೆ ಹೇಳ್ತೇನೆ ನಾನು ನೋಡೋದು. ಕರೋನಾದಿಂದ ನೀವು ಮುಕ್ತಿ ಪಡಿಬೇಕಂದ್ರೆ ನೀವೇ ಎಚ್ಚರದಿಂದ ಇರಬೇಕು, ಎಲ್ಲವೂ ನಿಮ್ಮ ಕೈಲೇ ಇದೆ ಅನ್ನೋದು ಕಿವಿ ಮಾತಾಗಿದೆ. ಬೆಂಗಳೂರಿನ ಕ್ಯಾಮರಾ ಸನ್ನಜಯ ಜೊತೆ ನಂದಿನಿ, ಪಬ್ಲಿಕ್ ಟಿವಿ.